ನಮಸ್ಕಾರ ಎಂಚೆಂಟ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಶ್ರೀನಿವಾಸ್ ಇಂದಿನ ಮುಖ್ಯಾಂಶಗಳು ಮಗನ ಹಂತಕರ ವಿರುದ್ಧ ತಾಯಿ ಏಕಾಂಗಿ ಹೋರಾಟ ಸೊಸೆ ಮತ್ತು ಪ್ರಿಯಕರನಿಗೆ ಜೀವಾವಧಿ ಶಿಕ್ಷೆ ಸೊಸೆ ಮತ್ತು ಪ್ರಿಯಕರ ಸೇರಿಕೊಂಡು ಮಗನನ್ನು ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬಂಟಿ ತಾಯಿಯೊಬ್ಬರು 5 ವರ್ಷಗಳ ಕಾಲ ಹೋರಾಟ ನಡೆಸಿ ಕೊನೆಗೂ ಜಯ ಗಳಿಸಿದ ರೋಚಕ ಘಟನೆ ನಡೆದಿದೆ 2016 ರ ಮಾರ್ಚ್ 8 ರಂದು ಕೆಜೆಫ್ನ ಸುಭಾಷ್ ನಗರದಲ್ಲಿ ಮುತೂಟ್ ಫೈನಾನ್ಸ್ ನಲ್ಲಿ ಕೆಲಸ ಮಾಡುತ್ತಿದ್ದ ಸೋಮನಾಥ್ ಎಂಬಾತನ ಫ್ಯಾನ್ ಗೆ ನೇಣು ಹಾಕಿಕೊಂಡು ಮೃತಪಟ್ಟಿದ್ದಾನೆ ಎಂದು ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದರು ಘಟನೆ ನಡೆದ ಸ್ವಲ್ಪ ದಿನಗಳಲ್ಲಿ ಮಗನ ಸಾವಿನ ಮತ್ತು ಸೊಸೆಯ ನಡವಳಿಕೆ ಬಗ್ಗೆ ಅನುಮಾನಗೊಂಡ ತಾಯಿ ವಾಸಗಿ ಸ್ವತಃ ತನಿಖೆ ಶುರು ಮಾಡಿದರು ಸೊಸೆಗೆ ಸಂತೋಷ್ ಕುಮಾರ್ ಎಂಬ ಪ್ರಿಯಕರ ಇದ್ದು ಆತನೊಂದಿಗೆ ಸೊಸೆ ಸೇರಿಕೊಂಡು ಮಗನನ್ನು ಸಾಯಿಸಿದ್ದಾರೆ ಎಂದು ಮಾಹಿತಿ ಸಂಗ್ರಹಿಸಿ ಎಸ್ಪಿ ರವರನ್ನು ಭೇಟಿಯಾಗಿ ಮಾಹಿತಿ ನೀಡಿದರು ಅದರಂತೆ ರಾಬರ್ಟ್ಸನ್ ಪೇಟೆ ವೃತ್ತ ನಿರೀಕ್ಷಕರಾದ ಜಗದೀಶ್ ರವರು ತನಿಖೆ ಮಾಡಿ ಆರೋಪಿಗಳಾದ ಸಂತೋಷ್ ಕುಮಾರ್ ಹಾಗೂ ಅಶ್ವಿನಿಯನ್ನ ಬಂಧಿಸಿದರು ಡಿವೈಎಸ್ಪಿ ಪುಟ್ಟುಮಾದಯ್ಯ ರವರು ದೋಷಾರೋಪ ಪಟ್ಟಿ ಸಲ್ಲಿಸಿದರು ಆರೋಪಿಗಳು ಸೋಮನಾಥನಿಗೆ ಊಟದಲ್ಲಿ ವಿಷ ಹಾಕಿ ಪ್ರಜ್ಞೆ ತಪ್ಪಿದ ನಂತರ ಫ್ಯಾನಿಗೆ ನೇತು ಹಾಕಿ ಸಾಯಿಸಿದ್ದರು 5 ವರ್ಷ ಕಾನೂನು ಹೋರಾಟ ನಡೆಸಿದ ತಾಯಿಯ ಪ್ರಯತ್ನದಿಂದ ಆರೋಪಿಗಳಿಗೆ ಗುರುವಾರ ಕೋಲಾರದ 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಜೀವಾವಧಿ ಶಿಕ್ಷೆ ವಿಧಿಸಿದ್ದಾರೆ 5 ವರ್ಷ ಒಬ್ಬಂಟಿಯಾಗಿ ಹೋರಾಟ ಮಾಡಿ ಯಶಸ್ವಿಯಾದ ತಾಯಿ ಕೊನೆಗೂ ತಮ್ಮ ಮಗ ಸಿಗದಿದ್ದರೂ ನ್ಯಾಯ ಸಿಕ್ಕಿತು ಎಂದು ಸಮಾಧಾನ ವ್ಯಕ್ತಪಡಿಸಿದರು ಎಂಟಿ ಮತ್ತೆ ಅವರು ಫ್ರೆಂಡು ಸೇರ್ಕೊಂಡು ಊಟದಲ್ಲಿ ಪಾಯಿಸನ್ ಕೊಟ್ಟು ಹ್ಯಾಂಗ್ ಮಾಡಿದ್ರು ಉಸಿರು ಕಟ್ಟಿ ಸಾಯಿಸಿಬಿಟ್ಟಿದ್ದಾರೆ ಎಷ್ಟು ವರ್ಷಕ್ಕೆ ಮುಂಚೆ ಮೇಡಮ್ ಆಗಿದ್ದು 2016 ಅಲ್ಲಿ ನಿಮಗೆ ಯಾವ ರೀತಿ ಗೊತ್ತಾಯ್ತು ಆ ವಿಷಯ ಯಾರು ಹೇಳಿದ್ರು ಅವರ ಫ್ರೆಂಡ್ ಮೂಲಕ ಗೊತ್ತಾಯ್ತು ಲೈವ್ ಅಂತ ನಡೀತಲ್ವಾ ಅವ ರಾತ್ರಿ ಅವರು ಅವಳೇ ಹೇಳಿದ್ರು ಫೋನ್ ಮಾಡಿಬಿಟ್ಟು ಬನ್ನಿ ಆಂಟಿ ಬನ್ನಿ ಅಂತ ಅಂತ ಆಮೇಲೆ ಏನಮ್ಮ ಆಯ್ತು ಅಂದ್ರೆ ಏನಿಲ್ಲ ಬನ್ನಿ ಅಂತ ಆಮೇಲೆ ಏನು 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 ವಿಷಯ ಹೇಳಿ ಅಂದ್ರೆ ಈ ತರ ಹ್ಯಾಂಗ್ ಮಾಡ್ಕೊಂಡ್ರು ಅಂತ ಹೇಳಿದ್ರು ಅಯ್ಯೋ ಅಂತ ಕಿಚ್ಚಿದಕ್ಕೆ ಇಲ್ಲ ಫೋನ್ ಕೊಡು ಫೋನ್ ಕೊಡಿ ಅವನತ್ರ ಚೆನ್ನಾಗಿದ್ದಾರೆ ಅಂದ್ಲು ಫೋನ್ ಕೊಡಿ ಅಂದ್ರೆ ಇಲ್ಲ ಅನ್ಕಾನ್ಷಿಯಸ್ ಆಗಿದೆ ಹಾಸ್ಪಿಟಲ್ ಬನ್ನಿ ಅಂದ್ಬಿಟ್ಟು ಹಾಸ್ಪಿಟಲ್ ಸ್ಪಾಟೇ ನೋಡಿಲ್ಲ ನಾನು ಹಾಸ್ಪಿಟಲ್ ಹೋದ್ರೆ ಡಾಕ್ಟರ್ ಟೆಸ್ಟ್ ಮಾಡ್ಬಿಟ್ಟ ಆಲ್ರೆಡಿ ಪ್ರಾಣ ಹೋಗ್ಬಿಟ್ಟಿದೆ ಅಂತ ಅಲ್ಲಿ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದ್ರಲ್ಲ ಎಲ್ಲ ಡಾಕ್ಟರ್ ಸರಿ ಇಲ್ಲ ಕುಂಗನ್ ಡಾಕ್ಟರ್ ಅವನು ಸುಮ್ಮನೆ ಅವರ ಹತ್ರ ಇದು ಮಾಡ್ಕೊಂಡು ಬಾಡಿನ ಕವರ್ ಮಾಡಿ ಕೊಟ್ಬಿಟ್ರು ಆಮೇಲೆ ನನಗೆ ವಿಷಯ ಗೊತ್ತಾಗಿನೇ ತಿರ್ಗಾ ಕಂಪ್ಲೇಂಟ್ ಕೊಟ್ಟ ಮೇಲೆ ಬಾಡಿ ತೆಗೆದು ಯಾವ ರೀತಿ ಡೌಟ್ ಬಂತು ನಿಮಗೆ ಆಮೇಲೆ ಯಾವ ರೀತಿ ಅಂದ್ರೆ ಅವ್ರ ಮನೆಯಲ್ಲಿ ಇದು 7 ದಿವಸದಲ್ಲಿ ನಾನು ಕಂಡು ಹಿಡಿದ್ಬಿಟ್ಟೆ ಸರ್ ಅವಳು ಯಾವಾಗ್ಲೂ ಜಾಲಿಯಾಗಿ ಫೋನ್ ಮಾಡೋದು ಓಡಾಡೋದು ಗಂಡ ಸತ್ತಂಗೆ ಇಲ್ಲ ಒಂದು ಡ್ರಾಪ್ ನೀರು ಇಲ್ಲ ಬಂದಿಲ್ಲ ಅವ್ರ ಕಣ್ಣಿಂದ ಸರಿ ಆಮೇಲೆ ಫ್ಯಾನ್ ಅಲ್ಲೂ ಏನು ಇದಿಲ್ಲ ಹಂಗೆ ಡಸ್ಟ್ ಕೂಡ ಹೋಗಿಲ್ಲ ಫ್ಯಾನಿಂದ ಆಮೇಲೆ ನೋಡ್ಬಿಟ್ಟು ಆವಾಗ ನಾವು ನಮ್ಮ ಮನೆಗೆ ಹೋಗ್ಬಿಟ್ಟಿವಿ ಅವರು ಅವ್ರ ಮನೆಗೆ ಅವಳ ತಾಯಿ ಮನೆಗೆ ಹೋಗ್ಬಿಟ್ಲು ಆಮೇಲೆ ಫ್ರೆಂಡ್ಸ್ ಹತ್ರ ಇವರು ಅವ್ರ ಮನೆಗೆ ಹೋಗಿ ಬರೋದು ಗೊತ್ತಾಗಿದೆ ಇವರು ಓಡಾಡೋದೆಲ್ಲ ನೋಡ್ಬಿಟ್ಟು ಫ್ರೆಂಡ್ಸ್ ಕೇಳೋದಕ್ಕೆ ಈ ಥರ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾನೆ ಏನು ಫ್ರೆಂಡ್ ಎಂತಿ ಹಿಂಗೆ ಹೇಳ್ತೀಯ ಅಂದರೆ ಹೌದು ಅಂತ ಅವರಿಬ್ಬರು ಸರಿ ಇರುವ ಸೆಲ್ಫಿ ಫೋಟೋ ಮತ್ತು ರೆಕಾರ್ಡ್ಸ್ ಎಲ್ಲ ತೋರಿಸಿದ್ದಾನೆ ತೋರಿಸಿದ ತಕ್ಷಣ ಅವ್ರಿಗೆ ಬೇಜಾರಾಗ್ಬಿಟ್ಟು ಹಂಗೆ ಅದನ್ನು ಅವರು ಫೋನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫೋಟೋ ಎಲ್ಲ ನಮಗೆ ಪ್ರಿಂಟ್ ಹಾಕ್ಸಿ ಆ ಫೋಟೋ ಮತ್ತು ಆ ರೆಕಾರ್ಡಿಂಗ್ ತಗೊಂಡು ಬಂದು ಕೊಟ್ಟರು ಆಮೇಲೆ ನಾನು ಹೋಗಿ ನೋಡಿದೆ ಅವರು ಓಡಾಟ ಎಲ್ಲ ನೋಡಿಬಿಟ್ಟು ಸರಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟೆ ರಿಇನ್ವೆಸ್ಟಿಗೇಷನ್ ಮಾಡಿ ಬಾಡಿನ ತೆಗೆದು ಪಾರ್ಟ್ಸ್ ಎಲ್ಲ ಎಫ್ಎಸ್ ಎಲ್ಲ ಅವ್ರು ತಗೊಂಡು ಹೋದರು ಅದರಲ್ಲಿ ಪಾಯ್ಸನ್ ಅಂತ ಗೊತ್ತಾಗ್ಬಿಟ್ಟಿದೆ ಅಂದ್ರೆ ಇದು ಕೊಲೆ ಅಂತ ಅಸಾಧ್ಯ ಆಗಿದೆ ಅವನು ಒಪ್ಕೊಂಡಿದ್ದಾನೆ ಒಪ್ಕೊಂಡಿದ್ದ ಈ ತರ ಎಲ್ಲ ನಾವು ಸಾಯಿಸಿದೀವಿ ಪ್ಲಾನ್ ಮಾಡಿ ಈಗ ಅವರ ಶಿಕ್ಷೆ ಆಗಿದೆಯಲ್ಲ ಆಗಿದೆ ಸರ್ ಈಗ ನಿಮಗೆ ಏನು ಅನಿಸ್ತಾ ಇದೆ ನ್ಯಾಯಕ್ಕೆ ಒಂದು ಬೆಲೆ ಇದೆ ಸರ್ ನನ್ನ ಮಗನ ಆತ್ಮಶಾಂತಿ ಆತ್ಮಶಾಂತಿ ಆಗಿರುತ್ತೆ ನನ್ನ ಒಂದು ನೆನಪು ಒಂದು ತಾಯಿ ಅವನಿಗೋಸ್ಕರ ಓಡಾಡಿದೆ 5 ವರ್ಷ ಓಡಾಡಿದೆ ಅಲ್ಲೂ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಎಲ್ಲ ಎವಿಡೆನ್ಸ್ ಎಲ್ಲ ಪ್ರೂವ್ ಮಾಡಿ ಕೋರ್ಟ್ ಅವರು ನಮಗೆ ಎವಿಡೆನ್ಸ್ ಎಲ್ಲ ನೋಡಿ ಜಸ್ಟಿಸ್ ಕೊಟ್ಟಿದ್ದಾರೆ ಅವರಿಗೆ ಲೈಫ್ ಟೈಮ್ ಶಿಕ್ಷೆ ಸಿಕ್ಕಿದೆ ಇಬ್ಬರಿಗೂ ಈಗ ಇನ್ನೊಬ್ಬ ಮಗಗೆ ಈ ತರ ಬರಬಾರದು ನಿಮ್ಮ ಮೊಮ್ಮಗ ಇದಾರಲ್ಲಮ್ಮ ನಿಮ್ಮ ಮೊಮ್ಮಗ ನಿಮ್ಮ ಮನೆಗೆ ಬರ್ತಾರ
ಕಲಿಸೋದೇ ಇಲ್ಲ ಸರ್, ನನ್ನ ಕಣ್ಣಲ್ಲೇ ತೋರಿಸೋದಿಲ್ಲ ಸರ್ ಆ ಮಗುನ. ನನ್ನ ಕೈಯಲ್ಲಿ ಕೊಟ್ಟರೆ ನಾನು ಬೆಳೆಸ್ಕೊಳ್ತೀನಿ ಸರ್. ನನ್ನ ಮಗ ಅವನ ರೂಪದಲ್ಲೇ ನನ್ನ ಮಗನ ನೋಡಬೇಕು ಅಂತ ಆಸೆ ನನಗೆ. ಅದಕ್ಕೆ ಏನು ಮಾಡೋದು ಅಂತ ನೋಡಬೇಕು. 2020-21 ಸಾಲಿನ SSLC ಫಲಿತಾಂಶದಲ್ಲಿ 625ಕ್ಕೆ 625 ಅಂಕಗಳನ್ನು ಪಡೆದು ಕೆಜಿಎಫ್ ತಾಲೂಕಿಗೆ ಗೌರವ ತಂದುಕೊಟ್ಟ ನಗರದ ಸೆಂಟ್ ತೆರೇಸಾ ಬಾಲಕಿಯರ ಪ್ರೌಢಶಾಲಾ ವಿದ್ಯಾರ್ಥಿನಿಯಾದ ವರ್ಷಿಣಿಗೆ ಶ್ರೀನಿವಾಸಪುರದ ಪುರಸಭಾ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಮುನಿರತ್ನರವರು ತಮ್ಮ ಸ್ವಂತ ವೆಚ್ಚದಲ್ಲಿ ಲ್ಯಾಪ್ಟಾಪ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಸದರಾದ ಎಸ್ ಮುನಿಸ್ವಾಮಿ, ಕ್ಷೇತ್ರದ ಶಾಸಕರಾದ ರಮೇಶ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ನಮ್ಮ ಜಿಲ್ಲಾ ಉಪನಿರ್ದೇಶಕರು ನಾಗೇಶ್ವರ ಮತ್ತೆ ಕೆಜಿಎಫ್ ನಗರದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಸುಮಾರು 100 ವರ್ಷಗಳ ಇತಿಹಾಸವಿರುವ ಕಿಂಗ್ ಜಾರ್ಜ್ ಹಾಲ್ ಕಾಂಪೌಂಡ್ ಕುಸಿದಿದ್ದು ಸಂಪೂರ್ಣ ಹಾಳಾಗಿದೆ. ದಿನಾಂಕ 28 ಆಗಸ್ಟ್ 2021 ಶನಿವಾರರಂದು ಬೃಹತ್ ಕಾಮಗಾರಿ ಉದ್ದೇಶಿತ 220x66 kV ವಿದ್ಯುತ್ ಮಾರ್ಗ ಟಿ ಗೊಳ್ಳಳ್ಳಿಯಿಂದ ಕೆಜಿಎಫ್ ಉಪಕೇಂದ್ರಕ್ಕೆ ಮಾರ್ಗ ಎಳೆಯುವ ಕಾಮಗಾರಿ ನಡೆಯುತ್ತಿರುವುದರಿಂದ ಕೆಜಿಎಫ್ನ 66x11 kV ಕೆಜಿಎಫ್ ಮತ್ತು ಆಂಡಸನ್ಪೇಟೆ ಉಪಕೇಂದ್ರ F1 ಆಂಡಸನ್ಪೇಟೆ ಫೀಡರ್, F3 ಒಲಗಮಾದಿ ಫೀಡರ್, F4 ಬೆಮಲ್ನಗರ ಫೀಡರ್, F17 ಹಾಗೂ F18 ದೊಡ್ಡ ಚಿನ್ನಳ್ಳಿ ಫೀಡರ್ಗಳಿಂದ ಸರಬರಾಜಾಗುವ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೆ ವಿದ್ಯುತ್ ಇರುವುದಿಲ್ಲ. ಆದ ಕಾರಣ ಸಾರ್ವಜನಿಕರು ಸಹಕರಿಸಬೇಕಾಗಿ ಕೋರಿದೆ. ಆದರೆ ನಾಳೆ ಬೆಳಗ್ಗೆ 9 ಗಂಟೆಯಿಂದ ಮಳೆ ಪ್ರಾರಂಭವಾದರೆ ಯಾವುದೇ ರೀತಿಯಾದಂತಹ ವಿದ್ಯುತ್ ನಿಲುಗಡೆ ಮಾಡುವುದಿಲ್ಲ ಎಂದು ತಿಳಿಸಿರುತ್ತಾರೆ. Cafe Dior, a biryani home. A special offer available at Cafe Dior. 2 chicken biryani for just 99 rupees only. It is only for 7 days from 27th August to 3rd September. All type of veg, non-veg items are available like gobi manchurian, noodles, shawarma, ice cream, pizza. It is near Municipal Bus Stand, first floor of Nandini Hotel at Robersonpet, KGF. Stall wholesale and quality of Suguna chicken at the best price. They undertake catering orders also for all kind of functions with the wholesale rate. So please visit once at Mini Ibrahim Road and Swarna Nagar. For more details, contact 9880669407.